ಹಾವು ಮುಂಗುಸಿಯ ಜಗಳದ ಬಗ್ಗೆ ಆಗಾಗ ನೋಡುತ್ತಿರುತ್ತೇವೆ, ಕೇಳಿರುತ್ತೇವೆ. ಆದರೆ ಕಾಗೆಯೊಂದನ್ನು ನುಂಗಲು ಮುಂದಾದ ನಾಗರ ಹಾವಿನ ಬಾಯೊಳಗೆ ಕಾಗೆಯ ಕೊಕ್ಕು ತೂರಿ ಬಂದು ಸಾವು ಬದುಕಿನ ನಡುವೆ ಹಾವೇ ಸಂಕಟ ಪಡುವಂತಾದ ಅಪರೂಪದ ಘಟನೆ ನಡೆದಿದೆ. ಅಂಕೋಲಾ ತಾಲೂಕಿನ ಬೆಳಂಬರದ ವ್ಯಾಪ್ತಿಯಲ್ಲಿ ಬಲ ಅಪರೂಪದ ಒಂದು ಘಟನೆ ಸಂಭವಿಸಿದೆ. ಭಾರಿ ಗಾತ್ರದ ನಾಗರ ಹಾವೊಂದು ಕಾಗೆಯನ್ನು ನುಂಗಲು ಹೋಗಿ ಕಾಗೆಯ ಚೂಪಾದ ಕೊಕ್ಕು ಹಾವಿನ ಬಾಯಿಯಿಂದ ಹೊಕ್ಕು ಹೊರತೂರಿ ಬಂದಿದೆ. ಬೇಳಾ ಬದರಿನ ಗಣಪತಿ ರಾಮನಾಯ್ಕ ಎನ್ನುವರ ಮನೆಯ ಹತ್ತಿರ ಕಟ್ಟಿಗೆ ರಾಶಿಯ ಬಳಿ ಕಾಗೆಯೊಂದನ್ನು ನುಂಗಲು ಮುಂದಾದ ಈ ಘಟನೆ ಈಗ ಎಲ್ಲೆಡೆ ಸುದ್ದಿಯಾಗಿದೆ. ಅದ್ಯಾವುದೋ ರೀತಿಯಲ್ಲಿ ಹಾವು ಕಾಗೆಯನ್ನು ನುಂಗಲು ಮುಂದಾಗಿದೆಯಂತೆ. ಈ ವೇಳೆ ಚೂಪಾದ ಕಾಗೆಯ ಕೊಕ್ಕು ಹಾವಿನ ಬಾಯಿಯಿಂದ ತೂರಿ ಹೊರಬಂದಿದೆ. ಇದೇ ವೇಳೆ ಕಾಗೆಗಳ ಗುಂಪು ಕರ್ಕಶ ಶಬ್ದ ಪ್ರಾರಂಭಿಸಿದೆ. ಗಣಪತಿ ನಾಯ್ಕ ಮನೆಯವರು ಹಾಗೂ ಅಕ್ಕಪಕ್ಕದವರು ಹೊರಬಂದು ಇಲ್ಲಿ ಏನಾಗುತ್ತಿದೆ ಎಂದು ನೋಡಿದಾಗ ಈ ಅಪರೂಪದ ಘಟನೆ ಕಂಡು ಬಂದಿದೆ. ಸಾವು ಬದುಕಿನ ನಡುವೆ ಹಾವು ಸಂಕಟ ಪಡುತ್ತಿರುವುದನ್ನು ಗಮನಿಸಿದ ಸ್ಥಳೀಯರು ಉರಗ ಸಂರಕ್ಷಕ ಆವರ್ಸಾದ ಮಹೇಶ್ ನಾಯ್ಕರವರಿಗೆ ಫೋನ್ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ತಕ್ಷಣವೇ ಸ್ಥಳಕ್ಕೆ ಧಾವಿಸಿದ ಮಹೇಶ್ ನಾಯ್ಕ ಹಾವಿನ ಸಂರಕ್ಷಣೆಗೆ ಮುಂದಾಗಿದ್ದಾರೆ. ಈ ವೇಳೆ ಹಾವಿನ ಬಾಯಿಯಿಂದ ತೂರಿ ಹೊರಬಂದಿದ್ದ ಕಾಗೆಯ ಕೊಕ್ಕು ಸಡಿಲಗೊಂಡು ಕಾಗೆ ಪಕ್ಕಕ್ಕೆ ಬೀಳುವಂತಾಗಿದೆ. ಬಳಿಕ ಮಹೇಶ್ ನಾಯ್ಕ ನಾಗರ ಹಾವಿಗೆ ಉಪಚರಿಸಿ ಕಾಡಿಗೆ ಬಿಟ್ಟು ಬಂದಿದ್ದಾರೆ. ಸ್ಥಳೀಯರಾದ ಮಂಜುನಾಥ ದತ್ತ ನಾಯ್ಕ, ಅರುಣ್ ನಾಯ್ಕ ಮತ್ತಿತರರು ಸಹಕರಿಸಿದರು. ಬೇಳಾ ಬಂದರದ ಈ ಘಟನೆ ಹೊರತಾಗಿ ಬಾಳೆಗುಳಿಯ ವರದ ಗಜಾನನ್ ನಾಯ್ಕ ರವರ ಮನೆಯ ಬಳಿ ಬಂದಿದ್ದ ಒಂದು ನಾಗರ ಹಾವು ಹಾಗೂ ತೊಡೂರಿನ ಸತೀಶ್ ನಾಯ್ಕ ರವರ ಮನೆ ಬಳಿ ಬಂದಿದ್ದ ಮಿಡಿ ನಾಗರವೊಂದನ್ನು ಹಿಡಿದು ಸಂರಕ್ಷಿಸಿರುವ ಮಹೇಶ್ ನಾಯ್ಕ ಅವುಗಳ ಹೆಡೆಯ ಮೇಲೆ ಕಂಡುಬಂದ ಅಪರೂಪದ ಕಪ್ಪು ಚಿತ್ರಣ ನೋಡುಗರಿಗೆ ಸೋಜುಗ ಹುಟ್ಟಿಸುವಂತಿದ್ದು ಪ್ರಕೃತಿಯ ವಿಸ್ಮಯಕ್ಕೆ ಎಂಥವರು ತಲೆದೂಗುವಂತಾಗಿದೆ. ಅಂಕೋಲಾ ತಾಲೂಕಿನ ಬೇಳಾ ಬಂದರ ವ್ಯಾಪ್ತಿಯಲ್ಲಿ ಬಲು ಅಪರೂಪದ ಘಟನೆಯೊಂದು ಸಂಭವಿಸಿದೆ. ವಿಸ್ಮಯ ನ್ಯೂಸ್, ವಿಲಾಸ್ ನಾಯಕ್, ಅಂಕೋಲಾ.